2006 ಇಪ್ಪತ್ತು ಇಪ್ಪತ್ತು ಸಮ್ಮಿಶ್ರ ಸರ್ಕಾರ ಧರ್ಮ ಸಿಂಗ್ ಮತ್ತು ಕುಮಾರಸ್ವಾಮಿಯವರು ಸರ್ಕಾರವನ್ನು ಬಿಟ್ಟು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿಯವರು ಇಪ್ಪತ್ತು ಇಪ್ಪತ್ತು ಹಂಚಿಕೆ ಆಧಾರದ ಮೇಲೆ ಅಧಿಕಾರದ ಹಂಚಿಕೆ ಆಧಾರದ ಮೇಲೆ ಸರ್ಕಾರ ರಚನೆ ಮಾಡಿದಾಗ ಸನ್ಮಾನ್ಯ ಯಡಿಯೂರಪ್ಪನವರು ನನ್ನನ್ನು ಕರೆದರು. ಜನಾರ್ದನ್, ಇವತ್ತು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಬಿಜೆಪಿ ಪಕ್ಷಕ್ಕೆ ಅಧಿಕಾರ ಅನ್ನೋದು ಸಿಗೋದೇ ಅಗಮ್ಯಗೋಚರ ಆಗಿರುವಂತಹ ಒಂದು ಈ ಪರಿಸ್ಥಿತಿಯಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಮಾಡುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ನಮ್ಮ ಕಾರ್ಯಕರ್ತರಿಗೆ ನಾವು ಅವರಿಗೆ ಒಂದು ಧೈರ್ಯ ತುಂಬುವಂತಹ ಒಂದು ಕೆಲಸ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ನೀನು ಮುತುವರ್ಜಿ ವಹಿಸಿ ಮುಂದಾಳತ್ವವನ್ನು ವಹಿಸಿ ನನ್ನ ಜೊತೆಯಲ್ಲಿದ್ದು ನೀನು ಒಂದಿಷ್ಟು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಮ್ಮತಿ ವ್ಯಕ್ತಪಡಿಸಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆನೇ ನಾನು ವಿಧಾನ ಪರಿಷತ್ ಸದಸ್ಯನು ನಾನಾಗಿದ್ದೆ. ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಇನ್ನೇನು ನಾಳೆ ಪ್ರಮಾಣ ವಚನ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ಮುಂಚೆ ದಿನ ನನ್ನನ್ನು ಅವರು ಕರೆದು ಜನಾರ್ದನ್ ನೀನ್ ಕೂಡ ನನ್ನ ಜೊತೆಯಲ್ಲಿ ನಾಳೆ ಬೆಳಿಗ್ಗೆ ಮಂತ್ರಿಯಾಗಿ ಪ್ರಮಾಣ ವಚನ ನೀನು ಮಾಡೋದಾಗುತ್ತೆ ಅಂತೇಳಿ ಯಡಿಯೂರಪ್ಪ ಅವರು ನನಗೆ ಹೇಳಿದಾಗ ನಾನು ತುಂಬಾ ವಿನಮ್ರಪೂರ್ವಕವಾಗಿ ತುಂಬಾ ವಿನಯದಿಂದ ಅದನ್ನ ನಾನು ತಿರಸ್ಕಾರ ಮಾಡಿದೆ. ನಾನು ಅವರು ಯಾಕೆ ಅಂತ ಕೇಳಿದ್ರು. ತಕ್ಷಣ ನಾನು ಹೇಳಿದ್ದು ಒಂದೇ ಮಾತು, ಶ್ರೀರಾಮುಲು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಮ್ಮ ಇಡೀ ಕುಟುಂಬದಲ್ಲಿ ನಮ್ಮ ಮೂವರು ಸಹೋದರರ ಜೊತೆ ಶ್ರೀರಾಮುಲು ಕೂಡ ಒಬ್ಬ. ನಮ್ಮ ತಾಯಿ ನಮ್ಮನ್ನ ಮೂರು ಮಕ್ಕಳಂತ ಭಾವಿಸಿಲ್ಲ, ನಾಲ್ಕು ಮಕ್ಕಳಂತ ಭಾವಿಸಿದ್ದಾರೆ. ಆದರೆ ರಾಜಕೀಯಕ್ಕೆ ಬಂದಾಗ ಇಲ್ಲಿ ಜಾತಿಯ ಲೆಕ್ಕಾಚಾರಗಳು ಬರುತ್ತೆ. ಹಾಗಾಗಿ ಒಬ್ಬ ಹಿಂದುಳಿದ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರುವಂತಹ ಶ್ರೀರಾಮುಲನ್ನ ತಾವು ಮಂತ್ರಿ ಮಾಡೋದ್ರಿಂದ ಬರುವಂತ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಮ್ಮೊಟ್ಟಿಗೆ ಆ ವಾಲ್ಮೀಕಿ ಜನಾಂಗ ಮತಗಳು ಕೂಡ ಬರೋದ್ರಿಂದ ಮುಂದೆ ಇನ್ನೊಂದು ದಿನ ಯಾವತ್ತಾದರೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಮೆಜಾರಿಟಿಯಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರುವಂತಹ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ನಾನು ಹೇಳಿದಾಗ ಅವರು ತುಂಬಾ ಸಂತೋಷ ಪಟ್ಟಿದ್ರು. ಅವತ್ತು ಶ್ರೀರಾಮುಲು ಅವ್ರನ್ನ ಮಂತ್ರಿಯಾಗಿ ಕೂಡ ಮಾಡಿದ್ದು ತಮ್ಗೆಲ್ಲರೂ ಕೂಡ ಗೊತ್ತಿರುವಂತ ಒಂದು ವಿಚಾರ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.